ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಯಾಕಜ್ಜಮ್ಮ ನಗ್ತಾ ಇದ್ಯಾ? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ನನ್ ಕನ್ಸಲ್ಲಿ ತುಂಬಾ ಕಾಸು ತುಂಬಿಕೊಂಡಿತ್ತು ಗೊತ್ತಾ. ನಾನು ಬಂದವ್ರಿಗೆಲ್ಲ ದುಡ್ಡನ್ನ ಅಳ್ದು ಅಳ್ದು ಕೊಡ್ತಾ ಇದ್ದೆ. ಅರ್ಥ ಆಯ್ತು ಪುಟ್ಟದವ್ರೆ. ನಿನ್ನೆ ನಾನ್ ನಿನಗೆ ಶ್ರೀನಿವಾಸ ಕಲ್ಯಾಣನ್ ಕತೆ ಹೇಳಿದೆ, ಅಲ್ಲಿ ಕುಬೇರ ದುಡ್ಡು ತುಂಬಿ ತುಂಬಿ ಕೊಡ್ತಿದ್ದ ಅಂತ ನಿನ್ ಹೇಳಿದ್ನಲ್ಲ, ಅದು ಮಲಗಿದ್ಯಾ ಕನ್ಸಲ್ ಬಂದಿದೆ ಅಷ್ಟೇ. ಇಷ್ಟಕ್ಕೂ ಯಾಕಚ್ಚಮ್ಮ ಎಲ್ಲರೂ ದುಡ್ಡಿಗೆ ಅಷ್ಟೊಂದು ಬೆಲೆ ಕೊಡ್ತಾರೆ? ಹಾಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪುಟ್ಟದವ್ರೆ. ಈಗ ದುಡ್ಡಿಂದ ಏನ್ ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಅಲ್ಲ ಪುಟ್ಟದವ್ರೆ, ದುಡ್ಡಿಂದ ಒಂದು ನಗು ತಂದ್ಕೊಳಕಾಗತ್ತಾ? ನೆಮ್ಮದಿ ತರ್ಸ್ಕೊಳೋದಕ್ಕಾಗತ್ತಾ? ಜೀವ ಇರೋ ಮನುಷ್ಯರ ಮಧ್ಯೆ ಈ ಸಂಬಂಧನ ಒಡೆದು ಹಾಕೋದು ಈ ದುಡ್ಡು ಪುಟ್ಟದವ್ರೆ. ಅಜ್ಜಮ್ಮ ನೀವು ನನಗೆ ನಂದು ಅಂತ ಹೆಸರಿಡಬಾರ್ದಾಗಿತ್ತು. ಯಾಕಪ್ಪ ಪುಟ್ಟದವ್ರೆ, ಆ ಹೆಸರು ಚೆನ್ನಾಗಿದೆಯಲ್ಲ ಕಂದ. ನಂದ ಕಿಶೋರ, ನಂದ ಬಾಲ, ಕೃಷ್ಣ ಕಣೋ ನೀನು. ಅಜ್ಜಮ್ಮ ನೀವ್ ಯಾವಾಗ್ಲೂ ನನ್ನ ನಂದು 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 ಅಂತ ಕರಿತಾ ಇರ್ತೀರಾ. ನೀವು ನಾನು ನಂದು ಯಾವ್ದು ಇರಬಾರ್ದು ಅಂತ ಹೇಳ್ತೀರಾ? ಅಜ್ಜಮ್ಮ ನಂದು ನಂದು ಅನ್ನೋದು ನನ್ನ ಹೆಸರಲ್ಲೇ ಇದೆ, ನನಗ್ ಬೇಜಾರಾಗಲ್ವಾ? ಏಯ್ ಪುಟ್ಟದವ್ರೆ, ಎಷ್ಟೆಲ್ಲ ಯೋಚನೆ ಮಾಡ್ತೀಯ ಕಂದ ನೀನು. ಒಂದ್ ತಿಳ್ಕೋ, ಈ ನಂದು 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 ಅನ್ನೋದನ್ನ ಹೆಸರಲ್ಲಿದ್ರೆ ಪರವಾಗಿಲ್ಲ, ಅದು ಬುದ್ಧಿಗೆ ಬರಬಾರ್ದು, ತಿಳ್ಕೋ ಪುಟ್ಟದವ್ರೆ. ನಮ್ಮ ಹತ್ರ ಇರೋದನ್ನ ನಂದು ಅಂದ್ರೆ ತಪ್ಪೇನು ಇಲ್ಲ ಕಂದ. ಆದ್ರೆ ಕಂಡಿದ್ದೆಲ್ಲ ಇದು ನಂದು ನಂದಾಗಬೇಕು, ನನ್ನದಾಗಿಸ್ಕೋಬೇಕು ಅನ್ನೋ ಬುದ್ಧಿ ಬಂದ್ರೆ ಅಲ್ಲಿಗೆ ಜೀವನ ಮುಗೀತು. ಹಾಗಾದ್ರೆ ಹೆಸರಲ್ಲಿ ಏನು ಇಲ್ಲ ಅಲ್ವಾ ಅಜ್ಜಮ್ಮ? ಏನು ಇಲ್ಲ ಕಂದ. ಇಷ್ಟಕ್ಕೂ ಹೆಸರು ಯಾರು ಇಡೋದು ಹೇಳು? ನಮ್ಮಲ್ಲಿರೋ ಒಳ್ಳೆ ಗುಣ ಅದನ್ನ ನಾವು ಬೆಳೆಸಿ ಹಬ್ಸೋದು ಕಣಪ್ಪ. ಇನ್ನು ಮುಂದೆ ಈ ನಂದು ನಂದು ಅನ್ನೋದನ್ನ ಬಿಟ್ಟು ನಮ್ಮದು ಅಂತ ಮಾತಾಡ್ಕೊಂಡು ಹೋಗು, ಅದು ಎಲ್ಲರದು ಆಗತ್ತೆ ಪುಟ್ಟದವ್ರೆ ಅಷ್ಟೇ. ಅದ್ ಬಿಟ್ಟು ನಂದು ಅನ್ಕೊಂಡ್ರೆ ಪುಟ್ಟದವ್ರೆ, ಅದು ಇದು ಎಲ್ಲ ತಂದು ಮುಂದೆ ಗುಡ್ಡೆ ಹಾಕೊಂಡ್ರೆ ಲೆಕ್ಕ ಹಾಕ್ತಾ ಕಾಗದದ ಹಾಳೆ